कई कट बाय मुच कांग्रेस हाईकमांड खड़क संदेश रवानिसिदे एल्ला कई कलिगळु कई कट्कोंडु बाय मुच्चिकोंडिरबेकु अष्टे अंत ಆದರೆ ಇದನ್ನು ಎಷ್ಟರ ಮಟ್ಟಿಗೆ ಪಾಲಿಸ್ತಾರೆ ಗೊತ್ತಿಲ್ಲ. ಹರಿಯಾಣದ ರಿಸಲ್ಟನ್ನು ನೋಡ್ಕೊಂಡಾದರೂ ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರು ಬಾಯಿ ಮುಚ್ಚಿಕೊಂಡಿದ್ರೆ ಸರ್ಕಾರ ಚೆನ್ನಾಗಿರುತ್ತೆ. ಈಗಾಗಲೇ ಮೂಡ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿರುವಂತಹ ಕಾಂಗ್ರೆಸ್ಸು ಸಿದ್ದರಾಮಯ್ಯನವರಿಗೆ ಇರೋ ಒಂದೇ ದಾರಿ ಅಂದರೆ ಕೈ ಕಟ್ ಬಾಯಿ ಮುಚ್ಚು. ಇದನ್ನು ಮೀರ್ಕೊಂಡು ಹೋದರೆ ಬರೋ ದಿನಗಳಲ್ಲಿ ಕೂಡ ಕಾಂಗ್ರೆಸ್ ಹರಿಯಾಣದ ರೀತಿಯ ಸ್ಥಿತಿಯನ್ನೇ ತಲುಪೋದರಲ್ಲಿ ಅನುಮಾನ ಇಲ್ಲ. ಹಾಗಾದರೆ ಹರಿಯಾಣದಲ್ಲಿ ಏನಾಯಿತು, ಇದಕ್ಕೂ ಕರ್ನಾಟಕಕ್ಕೂ ಏನು ಸಂಬಂಧ ಅಂತೀರಾ? ಹರಿಯಾಣದಲ್ಲಿ ಕಾಂಗ್ರೆಸ್ ಗೆದ್ದೇ ಬಿಡ್ತು ಅಂತ ಎಲ್ಲರೂ ಲೆಕ್ಕಾಚಾರ ಹಾಕಿದ್ರು, ಆದರೆ ಕಾಂಗ್ರೆಸ್ ಗೆಲ್ಲಲಿಲ್ಲ. ಕಾಂಗ್ರೆಸ್ನ ಎಲ್ಲ ಎಕ್ಸಿಟ್ ಪೋಲ್ಗಳು ಗೆಲ್ಲಿಸಿಯೇ ಬಿಟ್ಟಿದ್ವು. ಕಾಂಗ್ರೆಸ್ನವರು ಜಿಲೇಬಿ ಹಂಚೋಕ್ಕೆ ಶುರು ಮಾಡಿದರು. ಕಾಂಗ್ರೆಸ್ ಗೆಲ್ಲಬೇಕಾಗಿತ್ತು, ಆದರೆ ಯಾಕೆ ಗೆಲ್ಲಲಿಲ್ಲ? ಇದನ್ನು ರಾಜ್ಯದ ಲೆಕ್ಕಾಚಾರದಲ್ಲಿ ರಾಜ್ಯದ ದೃಷ್ಟಿಯಿಂದ ನೋಡೋದಾದರೆ ಹರಿಯಾಣದಲ್ಲಿ ಭೂಪಿಂದರ್ ಹೂಡಾ ಏನಿದ್ರೋ, ಸೊ ಅವರನ್ನು ನಂಬಿಕೊಂಡಿದ್ದಂತಹ ಒಂದು ವರ್ಗ ಇದ್ದರೆ, ಅವರನ್ನ ವಿರೋಧಿಸ್ತಿದ್ದಂತಹ ಶೆಲ್ಜಾ ಅವರ ಏನು ಆ ಹಿಂದುಳಿದ ವರ್ಗ ಏನಿತ್ತು ಅದು ಕೂಡ ಇತ್ತು. ಆದರೆ ಭೂಪಿಂದರ್ ಹೂಡಾ ಅವರಿಗೆ ಅವಕಾಶವನ್ನು ಕೊಟ್ಟರು, ಉಳಿದವರಿಗೆ ಬೇಸರ ಆಯಿತು. ಭೂಪಿಂದರ್ ಹೂಡಾ ಅವರನ್ನೇ ಎತ್ತಿಟ್ಕೊಂಡು ಎರಡು ಬಾರಿ ಮುಖ್ಯಮಂತ್ರಿ ಆದವರು ಅಂತ ಅವರನ್ನು ಮತ್ತೆ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಹೊರಟಾಗ ಉಳಿದ ಎರಡು ಮೂರು ಗುಂಪುಗಳನ್ನು ವಿಶ್ವಾಸಕ್ಕೆ ತಗೊಳ್ಳದೆ ಹೋಗಿದ್ದು ಇದು ದೊಡ್ಡ ಹೊಡೆತವನ್ನು ಕೊಡ್ತು. ಜಾಟ್ ಸಮುದಾಯವನ್ನೇ ಎತ್ತಿಟ್ಟಿದ್ದು ಕರ್ನಾಟಕದಲ್ಲಿ ಇರೋ ಸ್ಥಿತಿಯಲ್ಲೇ ಹರಿಯಾಣದಲ್ಲಿ ಕೂಡ ರಾಜಕೀಯ ಇದೆ. ಇಲ್ಲಿ ಹೇಗೆ ಲಿಂಗಾಯತ ಸಮುದಾಯ ಇದೆಯೋ, ಇಲ್ಲಿ ಹೇಗೆ ಒಕ್ಕಲಿಗ ಸಮುದಾಯ ಇದೆಯೋ, ಹಾಗೆ ಅಲ್ಲಿ ಜಾಟ್ ಸಮುದಾಯ. ಆ ಸಮುದಾಯದವರ ಏನು ಮತಗಳು ಹೆಚ್ಚು ಕಡಿಮೆ 25% ಇದೆ, 30% ಹತ್ತತ್ರ ಇದೆ. ಆದರೆ ಉಳಿದ 70% ಇದೆಯಲ್ಲ ಬೇರೆ ಬೇರೆ ಸಣ್ಣ ಜಾತಿಗಳದ್ದಿದೆ. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ನಂಬಿಕೊಂಡಿರೋದು ಅಲ್ಪಸಂಖ್ಯಾತ, ಹಿಂದುಳಿದ, ಹಾಗೆ ದಲಿತ, ಈ ಮೂರನ್ನು. ಹಾಗಾಗಿ ಕಾಂಗ್ರೆಸ್ಗೆ ಭದ್ರವಾಗಿರುವಂಥದ್ದು ಈ ಮತಗಳು. ಈ ಮತಗಳೇ 50% ಕರ್ನಾಟಕದಲ್ಲಿರೋದ್ರಿಂದ ಉಳಿದಿರುವಂತಹ ಮತಗಳೇನಿದ್ದಾವೆ ಅದನ್ನು ಕಡೆಗಣಿಸಿ ಈ ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ, ಹಿಂದ ಚಾಂಪಿಯನ್ ಅನ್ನಿಸ್ಕೊಂಡಿರುವ ಸಿದ್ದರಾಮಯ್ಯನವರು CM ಆಗಿದ್ದಾರೆ. ಈಗ ಹರಿಯಾಣದಲ್ಲಿ ಸೋತಿದ್ದು ಕರ್ನಾಟಕಕ್ಕೆ ಪಾಠ ಆಗಬೇಕು. ಯಾಕಂದರೆ ಅಲ್ಲಿ ಒಂದು ಜಾತಿಯನ್ನು ಎತ್ತಿ ಹಿಡಿಯೋದಕ್ಕೆ ಹೋಗಿ ಉಳಿದವರೆಲ್ಲರೂ ಕೂಡ ಕಾಂಗ್ರೆಸ್ ವಿರುದ್ಧ ತಿರುಗಿ ನಿಂತು ಅದರಿಂದಾಗಿ 30 ಸ್ಥಾನಗಳಲ್ಲಿ ನಿಂತ್ಕೊಳ್ಳುವ ಸ್ಥಿತಿ ಬಂತು. ಇಲ್ಲಾಂದರೆ 40, 50, 60 ಮುಟ್ಟೋ ಸಾಧ್ಯತೆ ಕೂಡ ಇತ್ತು. ಕಾಂಗ್ರೆಸ್ ಅಲ್ಲಿ ಎಡವಿದ ರೀತಿಯೇ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುವಲ್ಲಿ ಎಡವಿಲ್ಲ. ಇವರು ಅಧಿಕಾರಕ್ಕೆ ಬರುವಲ್ಲಿ ಎಲ್ಲ ಸಣ್ಣ ಪುಟ್ಟ ಜಾತಿಗಳನ್ನು, ಅಲ್ಪಸಂಖ್ಯಾತರನ್ನು, ಹಿಂದುಳಿದವರನ್ನು ಒಟ್ಟು ಸೇರಿಸ್ಕೊಂಡು ಸಿದ್ದರಾಮಯ್ಯನವರು ಅವರ ನಾಯಕರಾಗಿ ಸದ್ಯ 135 ಸ್ಥಾನಗಳ ಭರ್ಜರಿ ಬಹುಮತದ ಜೊತೆ ಅಧಿಕಾರದಲ್ಲಿದೆ. ಈಗೇನಾದರೂ ಏನು ಜಾತಿ ಜನಗಣತಿಯನ್ನು ತಗೊಳ್ಳುವಂಥದ್ದು, ಒಂದು ಜಾತಿಯನ್ನು ಕಡೆಗಣಿಸಿ ಮತ್ತೊಂದು ಜಾತಿಯನ್ನು ಎತ್ತಿ ಹಿಡಿಯುವಂಥದ್ದು, ಈಗಾಗಲೇ ಕಾಂಗ್ರೆಸ್ ಜಾತಿ ಗಣತಿ ವರದಿ ಎತ್ಕೋತೀನಿ ಎಂದಿದ್ದಕ್ಕೆ ಒಕ್ಕಲಿಗರು ಹಾಗೆ ಲಿಂಗಾಯತರು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ಸು ಏನು ಅಹಿಂದ ಮತಗಳನ್ನೇ ಇಟ್ಕೋಬಿಟ್ಟು ನಾನು ಗೆದ್ದು ಬಿಡ್ತೀನಿ ಅಂತಂದರೆ ಅದು ಕೂಡ ತಪ್ಪಾಗುತ್ತೆ. ಈಗ BJP ಅದ್ಭುತವಾಗಿ ಕಂಪ್ಲೀಟ್ ಮೆಜಾರಿಟಿ ಬರೋಕ್ಕಾಗಲಿಲ್ಲ. ಯಾಕೆ ಅಂತ ಹೇಳಿದರೆ ಹರಿಯಾಣದಲ್ಲಿ ಬರೋಕ್ಕಾಗಲಿಲ್ಲ ಯಾಕೆ ಅಂದರೆ ಅವರು ಕೇವಲ ಅಲ್ಪಸಂಖ್ಯಾತ, ಹಿಂದುಳಿದ, ಈ ಒಂದು ಅಲ್ಪಸಂಖ್ಯಾತ ಹಿಂದುಳಿದ ಹಾಗೆ ವರ್ಗದ ಮತಗಳನ್ನು ಅವಲಂಬಿಸಿದ್ರಿಂದ, ಸೈನಿ ಕೂಡ ಅದೇ ಒಂದು ಹಿಂದುಳಿದ ವರ್ಗಕ್ಕೆ ಬರೋದ್ರಿಂದ ಅವರನ್ನು ನಾಯಕರನ್ನಾಗಿಟ್ಕೊಂಡು ಜಾತಿ ಸಮೀಕರಣದ ಮೂಲಕ ಒಳ್ಳೆಯ ಏನು ಕ್ಯಾಂಡಿಡೇಟ್ಗಳನ್ನು ಮಾಡಿದ್ರಿಂದ ಅಧಿಕಾರ ಹಿಡಿಯೋದಕ್ಕೆ ಸಾಧ್ಯ ಆಯಿತು. ಆದರೆ 50-60 ಸ್ಥಾನಗಳನ್ನು ಗೆದ್ಕೊಳ್ಳೋಕ್ಕೇನು ಸಾಧ್ಯ ಆಗಲಿಲ್ಲ. ಕಾಂಗ್ರೆಸ್ ತುಂಬ ಟಫ್ ಫೈಟ್ ಕೊಟ್ಟು BJPಗಿಂತ 8 ಸ್ಥಾನ ಕಡಿಮೆ ತಗೊಳ್ತು. ಆದರೆ ರಾಜ್ಯದಲ್ಲಿ ಈಗಿರುವ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಏನಾದರೂ ಅಲ್ಪಸಂಖ್ಯಾತ, ಹಿಂದುಳಿದವರಿಂದ ನಾವು ಗೆದ್ದಿರೋದು ಬರೀ ಅವರೇ ಸಾಕು ಅಂತ ಹೊರಟ್ರೆ, ಹರಿಯಾಣದಲ್ಲಾಗಿದೆಯಲ್ಲ ನಮಗೆ ಬರೀ ಜಾಟ್ಗಳೇ ಸಾಕು, ನಮ್ಗೆ ಬರೀ ಭೂಪಿಂದರ್ ಹೂಡಾ ಅವರ ನಾಯಕತ್ವದಲ್ಲಿರುವಂಥ ಒಂದು ಸಮುದಾಯ ಸಾಕು ಅಂತ ಸಮಸ್ಯೆಗೊಳಗಾಗುತ್ತೆ. ಈಗ ಏನಾದರೂ ಕರ್ನಾಟಕದಲ್ಲಿ ಸತೀಶ್ ಜಾರಕಿಹೊಳಿ, ಮಲ್ಲಿಕಾರ್ಜುನ್ ಖರ್ಗೆ ಅಲ್ಪಸಂಖ್ಯಾತರು, ಹಿಂದುಳಿದವರು ಅಂತ ಹೊರಟ್ರೆ, ಏನಾದರೂ ಈ ಕಡೆ ಒಕ್ಕಲಿಗ ಶಾಸಕರು, ಲಿಂಗಾಯತ ಶಾಸಕರು ಒಗ್ಗಟ್ಟಾದರು ಅಂದರೆ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗುತ್ತೆ. ಅರ್ಧಕ್ಕರ್ಧ ಸ್ಥಾನಗಳನ್ನು ಒಕ್ಕಲಿಗ ಹಾಗೆಯೇ ಲಿಂಗಾಯತ ಶಾಸಕರು ಕಾಂಗ್ರೆಸ್ಸಿಗೆ ತಂದುಕೊಟ್ಟಿದ್ದಾರೆ. ಹಾಗಾಗಿ
ಕಾಂಗ್ರೆಸ್ ಏನಾದರೂ ಈಗ ಜಾತಿ ಗಣತಿ ವರದಿ ಜಾರಿ ಮಾಡೋಣ ಅಂತ ಸಿದ್ದರಾಮಯ್ಯನವರು ತಮ್ಮ ಮತ್ತಷ್ಟು ತಮ್ಮ ಸ್ಥಾನ ಗಟ್ಟಿ ಮಾಡ್ಕೊಳ್ಳೋಣ ಅಂತ ಹೊರಟ್ರೆ ಇಲ್ಲಿ ಕಾಂಗ್ರೆಸ್ ವೀಕ್ ಆಗುತ್ತೆ. ಹರಿಯಾಣದ ರಿಸಲ್ಟ್ನಿಂದ ಆದರೂ ಕಾಂಗ್ರೆಸ್ ಪಾಠ ಕಲಿಯಬೇಕಾದಂಥ ಅವಶ್ಯಕತೆ ಇದೆ. ಒಬ್ಬರನ್ನ ಬಿಟ್ಟು ಒಬ್ಬರನ್ನ ಮಾತ್ರ ಓಲೈಸ್ತೀನಿ ಅಂತ ಹೇಳಿದರೆ ಅದರಿಂದ ಹೊಡೆತಗಳು ಜಾಸ್ತಿ ಬೀಳ್ತವೆ. ಸದ್ಯ ಕಾಂಗ್ರೆಸ್ ಹೈಕಮಾಂಡ್ ಕೈಕಟ್ ಬಾಯ್ ಮುಚ್ಚ ಅಂತ ಹೇಳಿದೆ. ಯಾವುದೇ ಸಭೆಗಳು ನಡೆಸಬೇಡಿ, ದಸರಾ ಇದೆ ಅಂಥೇಳಿ ಪರಮೇಶ್ವರ್ ಅವರು, ಮಾದೇವಪ್ಪ ಅವರು ಹೋಗಿ, ಏನು ಜಾರಕಿಹೊಳಿ ಅವರು ಹೋಗಿ, ಸುನೀಲ್ ಬೋಸ್ ಏನೋ ಚಾಮರಾಜನಗರ ಸಂಸದರು ಪಾರ್ಟಿ ಕೊಟ್ಟರು ಅಂತ ಅಲ್ಲಿ ಹೋಗಿ ಮಾತಾಡೋದು, ಅಥವಾ ಬೆಂಗಳೂರಲ್ಲಿ ಬಂದೇನೋ ಸಪ್ರೇಟ್ ಒಂದು ಪಾರ್ಟಿ ಮಾಡೋದು, ಇದೆಲ್ಲ ಬೇಡ. ಪಾರ್ಟಿ ಅಂದರೆ ಒಂದೇ, ಕಾಂಗ್ರೆಸ್ ಆಗಿರಬೇಕು. ಬೇರೆ ಬೇರೆ ನಿಮ್ಮ ನಿಮ್ಮದೇ ಆದಂಥ ಪಾರ್ಟಿ ಫಂಕ್ಷನ್ಗಳನ್ನ ರಾಜಕೀಯ ವ್ಯಕ್ತಿಗಳು ಅಂದರೆ ಈ ಪ್ರಮುಖ ನಾಯಕರುಗಳನ್ನು ಸೇರಿಸ್ಕೊಂಡು ಮಾಡೋದಕ್ಕೆ ಹೋಗಬೇಡಿ ಅನ್ನುವಂಥ ಖಡಕ್ ಸೂಚನೆಯನ್ನು ಕೊಟ್ಟಿದೆ. ಈಗ ಅವಕಾಶ ಸಿಕ್ತು ಅಂದರೆ ನಾನು ಸಿ ಎಂ ಆಗಬೇಕು ಅಂತ ಕಾಯ್ತಾ ಇರೋರೇ ಇದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ಗೂ ಆಸೆ ಇದೆ, ಸತೀಶ್ ಜಾರಕಿಹೊಳಿಗೂ ಆಸೆ ಇದೆ, ಎಚ್ ಸಿ ಮಾದೇವಪ್ಪಗೂ ಒಂದು ಕೈ ನೋಡಿಬಿಡೋಣ, ಸಿದ್ದರಾಮಯ್ಯ ಅವ್ರ ಬಲಗೈ, ನನಗೂ ಒಂದು ಸಿದ್ದರಾಮಯ್ಯನವ್ರು ಸೂಚಿಸ್ಬಿಡ್ಬೋದು ನನ್ನನ್ನೇ ಸಿ ಎಂ ಮಾಡಿ ಅಂಥೇಳಿ, ನಾನು ಆಗ್ಬಿಡೋಣ. ಅವ್ರಿಗೂ ಆಸೆ ಶುರುವಾಗಿದೆ, ಯಾಕ್ರಿ ನಾನು ಆಗಬಾರ್ದ ಅಂತ ಜಮೀರ್ ಅಹಮದ್ ಖಾನು ಕೇಳಿದರು. ಯಾರು ಕೇಳಲಿಲ್ಲ, ಶರಣಬಸಪ್ಪ ದರ್ಶನಾಪುರ ಕೇಳಿದರು. ಅವರೊಬ್ಬ ಯಾವುದೇ ಮಾಸ್ ಲೀಡರ್ಶಿಪ್ ಅಥವಾ ಯಾವುದೇ ದೊಡ್ಡ ಮಟ್ಟಿಗೆ ಹೆಸರಿಲ್ಲದೆ ಇರುವಂಥ ಒಬ್ಬ ಏನು ವ್ಯಕ್ತಿ ಕೇಳಿದ್ದು. ಕಾಂಗ್ರೆಸ್ಸಲ್ಲಿ ಎಲ್ರಿಗೂ ಒಂದು ಚಾನ್ಸ್ ಸಿಕ್ಬಿಟ್ರೆ ನಾನು ಒಂದು ಮುಂದಿನ ಸಾರಿಗೆ ಅವಕಾಶಕ್ಕಾರು. ಈ ಸಾರಿ ನಾನೇ ಸಿ ಎಂ ಅಂತ ಹೇಳಕ್ಕೆ ಶುರು ಮಾಡಿದರೆ ಮುಂದಿನ ಸಾರಿಗಾದರೂ ಅವಕಾಶ ಸಿಗುತ್ತೆ. ಸತೀಶ್ ಜಾರಕಿಹೊಳಿ ಅವರ ಯೋಚನೆ ಇದೆಯಲ್ಲ, ನಾನು ಈ ಸಾರಿ ಆಗಲ್ಲಪ್ಪ, ನಾನು 2028ಕ್ಕೆ ನಾನು ಕಾಯ್ತಾ ಇದ್ದೀನಿ, ಅಲ್ಲಿ ನನಗೆ ಸಿ ಎಂ ಆಗಬೇಕು ಅನ್ನುವಂಥ ನನ್ನ ಆಸೆ ಇದೆ. ಆವಾಗ ಹೈಕಮಾಂಡ್ ಏನು ಹೇಳುತ್ತೋ ನೋಡೋಣ, ಶಾಸಕಾಂಗ ಪಕ್ಷದವ್ರು ಏನು ಆಯ್ಕೆ ಮಾಡ್ತಾರೋ ನೋಡೋಣ ಅಂತ. ಈ ಒತ್ತಡವನ್ನು ಇಲ್ಲಿಂದಲೇ ಶುರು ಮಾಡಿಕೊಂಡ್ರೆ ಒಳ್ಳೆಯದು. ಇನ್ನು 3-4 ವರ್ಷ ಇರುವಾಗಲೇ ಒತ್ತಡ ಹಾಕೋಕ್ಕೆ ಶುರು ಮಾಡಿದರೆ ಆಗ ನಾನು ಸಿ ಎಂ ಅಭ್ಯರ್ಥಿ ಅಂತ ಎಲ್ಲ ಕಡೆ ಫೋಕಸ್ ಆಗಿರ್ತೀನಿ, ಆ ಒಂದು ಹವಾ ಮೇಂಟೈನ್ ಮಾಡಿರಬೇಕು ಅನ್ನೋದು ಹಿರಿಯ ಕಾಂಗ್ರೆಸ್ನ ನಾಯಕರಲ್ಲಿ ಇರುವಂಥ ಒಂದು ಏನು ಪ್ಲ್ಯಾನು. ಹಾಗಾಗಿ ಹೈಕಮಾಂಡ್ ಈಗ ಸರ್ಕಾರನೇ ಸಂಕಟದಲ್ಲಿದೆ, ಸಿದ್ದರಾಮಯ್ಯನವರೇ ಸಂಕಟದಲ್ಲಿದ್ದಾರೆ. ಈ ನಡುವೆ ನಿಮ್ಮದೇನಪ್ಪ ಕಿತಾಪತಿ, ಹಾಗಾಗಿ ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡಿರಬೇಕು ಅಂತ ಆದೇಶ ಮಾಡಿದ್ದಾರೆ. ಹಾಗೆ 15ನೇ ತಾರೀಕು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಏನಾಗ್ತಾ ಇದೆ, ಮುಂದಿನ ನಿರ್ಧಾರ ನಿಲುವುಗಳು ಕಾಂಗ್ರೆಸ್ನದ್ದು ಏನಾಗಿರಬೇಕು, ಸಿದ್ದರಾಮಯ್ಯನವರ ವಿಚಾರದಲ್ಲಿ ಇಡಿ ಏನಾದರೂ ಕಠಿಣ ನಿರ್ಧಾರವನ್ನು ತಗೊಂಡು ಅವ್ರನ್ನ ಬಂಧಿಸುವಂಥ ಹಂತಕ್ಕೆ ಹೋದರೆ ಆಗ ಮುಂದೇನು, ಇದೆಲ್ಲವನ್ನು ಚರ್ಚಿಸೋದಕ್ಕೆ ಹೈಕಮಾಂಡ್ ರಾಜ್ಯಕ್ಕೆ ಬರ್ತಾ ಇದೆ. ಇದರ ನಡುವೆ ಎಲ್ಲರೂ ಬಾಯ್ ಬಾಯ್ ಬಿಟ್ಕೊಂಡು ಕಾಯ್ತಾ ಇರಬೇಡಿ, ನನಗೂ ಒಂದು ಚಾನ್ಸ್ ಸಿಗಲಿ, ನನಗೂ ಒಂದು ಚಾನ್ಸ್ ಸಿಗಲಿ ಅಂತ. ಒಡಕು ಉಂಟಾಗುತ್ತೆ. ಈಗಾಗಲೇ ಜಾತಿ ಗಣತಿ ವರದಿ ಜಾರಿ ಮಾಡುವಂಥ ವಿಚಾರದಲ್ಲೇ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಇದನ್ನು ಸ್ವಲ್ಪ ಮುಂದಕ್ಕೆ ಹಾಕಿ ಅಂತ ಹೇಳುವಂಥ ಸಾಧ್ಯತೆ ಇದೆ. ಜಾತಿ ಗಣತಿ ವರದಿ ಜಾರಿ ಮಾಡಬೇಡಿ, ಜಾತಿ ಗಣತಿ ವರದಿನ ಏನು ಸಂಪುಟ ಸಭೆಯಲ್ಲಿ ಅದನ್ನು ಸ್ವೀಕರಿಸ್ಬಿಟ್ಟು ಅದನ್ನು ಮತ್ತೆ ಮರುಪರಿಶೀಲನೆಗೋಸ್ಕರ ಕೊಡಿ, ಇದು ವೈಜ್ಞಾನಿಕ ಅಲ್ಲ ಅನ್ನುವಂಥದ್ದಿದೆ, ಇನ್ನಷ್ಟು ಚರ್ಚೆ ಆಗಬೇಕು. ಬಹುತೇಕ ಇದಾಗೋದಿಲ್ಲ, ಬಹುತೇಕ ಜಾತಿ ಗಣತಿ ವರದಿನ ಜಾರಿ ಇವರು ಮಾಡೋದಿಲ್ಲ. 2026ರಲ್ಲಿ ಇಡೀ ದೇಶದಲ್ಲಿ ಏನು ಜನಗಣತಿ ಶುರುವಾಗುತ್ತೋ ಅದರಲ್ಲಿ ಏನಾದರೂ ಜಾತಿ ಗಣತಿಯನ್ನು ಮಾಡಿದರೆ ಆಗ ಅದರ ಒಂದು ಸಂಪೂರ್ಣ ಪಿಕ್ಚರ್ ಕರ್ನಾಟಕದ್ದು ಕೂಡ ಬರಬಹುದು. ಸದ್ಯಕ್ಕೆ ಇದೆಲ್ಲ ಹೈಡ್ರಾಮಾ ನಡೀತಾ ಇರೋದು ಮೂಡ ಮೇಲೆ ಮುಗಿಬಿದ್ದಿರುವಂಥ ಇಡಿಯಿಂದಾಗಿ, ಲೋಕಾಯುಕ್ತದಿಂದಾಗಿ ಅಷ್ಟೇ. ಸದ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಕೈಕಟ್ ಬಾಯ್ ಮುಚ್ಚಂತ ಹೇಳಿರೋದು ಯಾವುದೇ ಎಡವಟ್ಟು ಮಾಡ್ಕೋಬೇಡಿ ಅನ್ನೋ ಕಾರಣಕ್ಕೆ.